ಬೇರೆ ಪೇರೆಂಟ್ಸ್ ಸಜೆಸ್ಟ್ ಪೇರೆಂಟ್ಸಿಗೆ ನಾವು ಒಂದೇ ಏನಂದ್ರೆ ಈಗಾಗಲೇ ನನ್ನ ಮಗಳನ್ನ ಹತ್ಯೆ ಆಗಿಬಿಟ್ಟಿದೆ ಒಳ್ಳೆಯ ಏಕೆನ್ ಒಳ್ಳೆ ಹುಟ್ಟಿ ಬರಲ್ಲ ಆದ್ರೆ ಪ್ರಾಣ ತೆಗ್ದವ್ರನ್ನ ನಾವು ಈ ಕಾನೂನಕ್ಕೆ ತಲೆ ಬಾಗಿಸ್ಬೇಕು ಕಾನೂನು ಇದೆ ಅದಕ್ಕೆ ಸರ್ಕಾರ ಇದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒತ್ತಾಯ ಮಾಡತ್ತೀವಿ ಗೆ ಒಂದು ನಾನು ರಿಕ್ವೆಸ್ಟ್ ಏನಂದ್ರೆ ನಿಮ್ಮ ಮಕ್ಕಳನ್ನೇ ನೀವೇ ಜವಾಬ್ದಾರಿಯಿಂದ ಶಿಕ್ಷಣಕ್ಕೆ ಇದಕ್ಕೆ ಕಳಿಸಿ ಜವಾಬ್ದಾರಿ ತಗೊಂಡು ಕಾಲೇಜ್ ಕಳಿಸಿ ಓದಿಸಿ ಧೈರ್ಯ ತುಂಬಿ ಮತ್ತೆ ಯಾರು ಕೂಡ ವಿದ್ಯಾರ್ಥಿಗಳು ಭಯಭೀತಾಗೋ ಬೇಡ ತಮ್ಮ ವ್ಯವಸ್ಥೆದಲ್ಲಿ ಇರಬೇಕು ಯಾವುದೇ ರೀತಿ ನಡೆದ್ರೆ ಇಮಿಡಿಯೇಟ್ಲಿ ನಿಮ್ಮ ಕಾಲೇಜ್ ಆವರಣದಲ್ಲಿರಲಿ ಮನೆಯಾಗಿರಲಿ ಅಥವಾ ಎಲ್ಲ ರೋಡಲ್ಲಿ ಇರಲಿ ಇಮಿಡಿಯೇಟ್ಲಿ ತಾವು ಪೊಲೀಸಿಗೆ ತಿಳಿಸಿ ಅದನ್ನು ಸ್ಟಾಪ್ ಮಾಡಿಸ್ಬೇಕು ಶಿಕ್ಷಣ ಇಲಾಖೆ ಇರ್ತಾವ ಅದನ್ನು ತಮ್ಮ ಸಮಾಜದ ಮುಖಂಡಿರ್ತಾರೆ ಅವರಿಗೆ ಲೋಕಲ್ ಲೀಡರ್ಸ್ ಇರ್ತಾರೆ ಯಾವುದೇ ಪಾರ್ಟಿ ಅವರು ಇರ್ಲಿ ಅವ್ರಿಗೆ ಸಂಪರ್ಕ ಮಾಡಿ ಇಮಿಡಿಯೇಟ್ಲಿ ಅವ್ರನ್ನ ಅಂಥ ಏನು ವಿಕೃತ ಮನೋಭಾವನೆ ಇಟ್ಕೊಂಡು ಬೆನ್ನತ್ತಾರಲ್ಲ ಅವ್ರಿಗೆ ಇಮಿಡಿಯೇಟ್ಲಿ ಹೇಳಿ ಅದನ್ನು ಕಡಿಮೆನ ಹಾಕಿದ್ರೆ ಮಾತ್ರ ಸುರಕ್ಷತೆಗನ್ನು ಕಾಣ್ತೀವಿ ಮತ್ತು ನಮ್ಮ ಮಗಳಿಗೇ ಎಂಡ್ ಅದು ಇನ್ನೊಂದು ಹತ್ಯೆ ಆಗಬಾರ್ದು ಇಂಥ ಇಂಥ ಇನ್ನೊಂದು ಪ್ರಕರಣ ನನಗೆ ಮತ್ತೆ ಮರಕಳಿಸ್ಬಾರ್ದು ನಾನು ಜನತೆಗೆ ಮತ್ತು ಮಾಧ್ಯಮದವ್ರಿಗೆ ಮತ್ತು ನಾನು ಎಲ್ಲ ಸಮಾಜದ ಮುಖಂಡರಿಗೆ ನಾವು ವಿನಂತಿ ಮಾಡ್ತೀನಿ ಎಲ್ಲ ಸಮಾಜದ ಮಕ್ಕಳು ನನ್ನ ಮಕ್ಕಳಿಗೆ ನನ್ನ ಮಗಳು ಡೈಮಂಡ್ ಇದ್ಲು ನನಗೆ ಗೊತ್ತಾಕೆ ಏನಿದ್ಲು ಅಂತ ನಮ್ಮ ತಂದೆ ತಾಯಿಗೆ ಗೊತ್ತು ನಾವು ಇಪ್ಪತ್ತ್ಮೂರು ವರ್ಷ ಹಂಗಾಗಿ ಇಟ್ಕೊಂಡು ಬೆಳೆಸಿ ಇಷ್ಟೆಲ್ಲ ಇಂಟರ್ನ್ಯಾಷನಲ್ ಅಮೇರಿಕಾಗ ಸುತ್ತಕ್ಕೆ ಹೋಗಿ ಬಂದಿದ್ಲಕ್ಕೆ ಆಕಿ ಅಷ್ಟು ದಿಟ್ಟ ಬಿಟ್ಟಿಲ್ಲ ಬಿಟ್ಟಿಲ್ಲವರು ಇನ್ನು ಅಮಾಯಕರು ಪಾಪ ಬಾಯಿ ಇಲ್ಲದವರು ಹಿಂದೆ ಸಪೋರ್ಟ್ ಇಲ್ಲಾರ್ದವ್ರು ಭಾಳಷ್ಟು ಮಂದಿ ಇದ್ದಾರೆ ಎಷ್ಟೋ ಮಂದಿ ತಂದೆ ತೀರ್ಕೊಂಡಿದ್ದಾರೆ ತಾಯಿ ಇರ್ತಾಳೆ ಎಡ ಮಕ್ಕಳು ಒಬ್ಬನೇ ಮಗಳು ಓದಿಸ್ಬೇಕನ್ನೋ ಛಲ ಇರ್ತೈತಿ ಅಕ್ಕಿ ಅನ್ನೋ ಇಂಟ್ರೆಸ್ಟ್ ಇರ್ತೈತಿ ಆಕಿ ಧೈರ್ಯ ತುಂಬೋರು ಯಾರು ಇರಲಿಲ್ಲ ಅದಕ್ಕೆ ನಾನು ಸಮಾಜಕ್ಕೆ ಮತ್ತು ಎಂಟೈರ್ ಎಜುಕೇಷನ್ ಸೊಸೈಟಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವ್ರ ಸುರಕ್ಷತೆಯನ್ನು ಕಾಪಾಡೋದು ನಿಮ್ಮ ಜವಾಬ್ದಾರಿ ಆದರೆ ಕಾಲೇಜ್ ನಡೆಸ್ರಿ ಇಲ್ಲ ಕಾಲೇಜ್ ಬಂದ್ ಮಾಡಿರಿ ಲಕ್ಷ ಗಟ್ಟಲೆ ಕೋಟಿ ಕಟ್ಲೆ ದುಡ್ಡು ತೊಗೊತೀರಿ ಅವ್ರ ಕಡೆಯಿಂದ ಅವರು ಸಾಲ ಸಂಭ ಮಾಡಿ ಮನೆಗಿಂದು ಆಸ್ತಿ ಪಸ್ತಿ ಮಾರಿ ಸಾಲಿ ಕಲಿಸ್ತಿರ್ತಾರೆ ಅವ್ರ ಸುರಕ್ಷೆ ನೀವು ಕಾಪಾಡಲಿಲ್ಲ ಅಂದರೆ ಇಂಥ ಪ್ರತಿಷ್ಠಿತ ಕಾಲೇಜ್ ಅದು ಇಂಥಲ್ಲೇ ಇಂಥ ಸೆಕ್ಯೂರಿಟಿ ಇದ್ದರೆ ಮುಂದೆ ಹೆಂಗೆ ಅದಕ್ಕೆ ನಾನು ಅವ್ರಿಗೂ ಕೂಡ ವಿನಂತಿ ಮಾಡ್ತೀನಿ ಶಿಕ್ಷಣ ಇಲಾಖೆ ಇದಕ್ಕೆ ಆ ಶಿಕ್ಷಣ ಸಂಸ್ಥೆಗೆ ಕೂಡ ನೀವು ಎಕ್ಸ್ ಆರ್ಮಿ ಅಥವಾ ಎಕ್ಸ್ ಬಿ ಎಸ್ ಎಫ್ ಯೋಧರನ್ನ ಹಾಕಿ ಪೂರ ಎಂಟೈರ್ ಗೇಟನ್ನು ಬಂದ್ ಮಾಡಿ ಐ ಡಿ ಚೆಕ್ ಮಾಡಿ ಇಂಥ ಚಲನವಲನ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಬೇಕು ಸಿ ಸಿ ಕ್ಯಾಮ್ರಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಬ್ಸರ್ವರ್ಸ್ ಕುಂದರ್ಸ್ಬೇಕು ಎಲ್ಲರ ಕಂಡಲ್ಲಿ ಇಮಿಡಿಯೇಟ್ಲಿ ಅಲ್ಲಿ ಸೆಕ್ಯೂರಿಟಿ ಅನೌನ್ಸ್ ಮಾಡಿ ಯಾರವ್ರನ್ನ ಹೊರಗೆ ಕಳಿಸ್ಬೇಕು ಎರಡೂ ತಾಸು ನಾಲ್ಕು ದಿವಸದಿಂದ ಅಲ್ಲೇ ಸಂಚು ಹಾಕ್ಯಾನೆ ಯಾರೂ ಕೂಡ ಅಬ್ಸರ್ವ್ ಮಾಡಿಲ್ಲ ಎಲ್ಲ ನೋಡಿ ಟಿ ವಿ ಫುಟೇಜ್ ನೋಡಿದ್ದೀವಿ ಎಲ್ಲ ರೀತಿ ನೋಡಿ ಅಂದಾಗ ನೀವು ಕೂಡ ಜಾಗೃತ ಆಗ್ಬೇಕು ಬರೀ ಕೋಟಿಗಟ್ಟಲೆ ಫೀಸ್ ತೊಗೊಂಡೆ ನೀವು ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟನೆ ಏನು ಶಿಕ್ಷಣ ಚೆನ್ನಾಗಿದೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಲಕ್ಷರ್ ಚೆನ್ನಾಗಿದೆ ಆದರೆ ಇನ್ನೂ ತನಕ ನೀವು ಅದನ್ನು ಭದ್ರತೆ ಕೊಟ್ಟಿಲ್ಲ ಅಂದರೆ ಸಮಾಜಕ್ಕೆ ಏನು ಮಾಡ್ಬೇಕಂತ ವಿಚಾರ ಮಾಡ್ರಿ ಹಾಂ ನಿಮಗೆ ಅದಕ್ಕೆ ಆಗ ನೀವು ದೊಡ್ಡ ಸಂಸ್ಥೆ ಲಿಂಗಾಯತ ಸಂಸ್ಥೆ ಅದು ನಮಗೆ ಆಸೆ ಆಗ್ತೈತೆ ನಮ್ಮ ಸಮಾಜದ ಬಗ್ಗೆ ನಾವು ಹೇಳಕ್ಕೆ ಆದರೂ ಕೂಡ ತಪ್ಪು ತಪ್ಪೇ ಯಾವುದೇ ಇರಲಿ ಅದಕ್ಕೆ ನಾನು ಕಂಡಿಸ್ತೀನಿ ದಯಮಾಡಿ ಎಚ್ಚೆತ್ತಾಗ್ರಿ ಇನ್ನೂ ಎಚ್ಚೆತ್ತಾಗಲಿಲ್ಲ ನಿಮ್ಮ ಕಾಲೇಜಿನ ಗೇಟ್ ಮುಂದೆ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಈ ವ್ಯವಸ್ಥೆ ಬದಲೇ ಆಗಲಿಲ್ಲ ಅಂದ್ರೆ ನಾ ಇನ್ನೊಂದು ನೇಹನ ಹತ್ಯೆ ಆಗ ಕೊಡಂಗಿಲ್ಲ ಇಡೀ ರಾಜ್ಯ ಇಡೀ ದೇಶದ ಮಕ್ಕಳೆಲ್ಲ ನನ್ನ ಮಕ್ಕಳಿಗೆ ನಾನು ಅದನ್ನು ಕಾಪಾಡಲೇಬೇಕು ನನ್ನ ಕರ್ತವ್ಯ ನಾನು ನನ್ನ ಏಂತಿ ನನ್ನ ಕುಟುಂಬ ನಾನು ಅದಕ್ಕೆ ಹೋರಾಟಕ್ಕೆ ಮೀಸಲಕ್ಕನಿ ನನಗೆ ಈ ವ್ಯವಸ್ಥೆ ಬೇರ್ ಸಮೇತ ಕಿತ್ತು ಹೋಗಬೇಕಾಯಿದೆ ಅದಕ್ಕೆ ದಯಮಾಡಿ ನಾನು ಜನತೆಗೆ ನಿಮ್ಮಲ್ಲಿ ಏನಾರು ಕಂಡು ಬಂದಲ್ಲೇ ಇಂಥವು ಇದ್ದಲ್ಲಿ ನೇರವಾಗಿ ನಾನು ಸಂಪರ್ಕ ಮಾಡಿ ನಾನು ಯಾವ ಕನ್ಸಲ್ಟ್ ಪೊಲಿಟಿಷಿಯನ್ಗಾಗಲಿ ಯಾವ ಕನ್ಸಲ್ಟ್ ಎಜುಕೇಷನ್ ಸಂಸ್ಥೆ ಆಗಲಿ ನೇರವಾಗಿ ಅವ್ರ ಕಡೆ ಬಂದು ಹೋರಾಟ ಮಾಡಿ ನಿಮಗೆ ನ್ಯಾಯ ಕೊಡಿಸ್ತೀನಿ ಏನು ಆಗ್ಲಾರ್ದಂಗೆ ನಾನು ನೋಡ್ಕೊತೀನಿ ಆದರೆ ನಮ್ಮ ಗಮನಕ್ಕೆ ತರಬೇಕು ನೀವು ಎಲ್ಲ ನೊಂದು ಇರಂಗಿಲ್ಲ ನೀವು ಎಲ್ಲಿವರೆಗೂ ಇಲ್ಲ ನೀವು ಬಂದು ನಮಗೆ ಹೇಳೋಂಗಿಲ್ಲ ನಮ್ಗೇನು ಏನೂ ಮೋಸ ಆದಿಂದ ಬರ ಬರಬೇಡಿ ನಿಮಗೆ ಸಿಂಟಮ್ಸ್ ಇದ್ದರೆ ನಮಗೆ ನೇರವಾಗಿ ಸ್ವಲ್ಪ ಸಂಪರ್ಕ ಮಾಡಿ ಪೊಲೀಸ್ ಸ್ಟೇಷನ್ ಭಯ ಆದರೆ ನಮ್ಮಂಥವ್ರು ಇರ್ತೇವೆ ನಮ್ಮ ಕಡೆ ಬನ್ನಿ ಮತ್ತು ಕೆಲವೊಂದು ತಮ್ಮ ಸಮಾಜದ ಮುಖಂಡರು ಇರ್ತಾರೆ ತಮ್ಮ ಮನೆಯಾಗೆ ಹಿರಿಯರು ಇರ್ತಾರೆ ಅವ್ರ ತ್ರೂ ಆದರೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಾವು ಬರಬೇಕಂತೇಳಿ ನಾ ಕೈ ಮುಗಿದು ಕಳೆಯಿಂದ ಜನತೆಗೆ ನಾನು ರಿಕ್ವೆಸ್ಟನ್ನು ಮಾಡ್ತೀನಿ ಮತ್ತು ಇದು ಜಾಲದಿಂದ ತೆಗಿಬೇಕಂತೇಳಿ ಸರ್ಕಾರಕ್ಕೆ ರಾಜ್ಯಕ್ಕೆ ಮತ್ತು ದೇಶದ ರಾಜ್ಯ ರಾಜಕಾರಣಿಗೆ ಮತ್ತು ದೇಶದ ರಾಜಕಾರಣಿಗಳಿಗೆ ಎಲ್ಲ ರಾಜಕಾರಣಿಗಳು ನಾನು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟ ಮಾಡಿದವ್ರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಇದೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಈ ನಂದು ಒಂದು ದನಿ ಈ ಒಂದು ಹತ್ಯೆ ಪ್ರಕರಣ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಒಯ್ದಿದ್ದೆ ಮಾಧ್ಯಮದವರು ಅದರಿಂದ ಎಲ್ಲರೂ ಎಚ್ಚೆತ್ತಾಗ್ಯರು ಎಲ್ಲರಿಗೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಭಯ ಆಗಿದೆ ಆದರೂ ಕೂಡ ಅವೇರ್ನೆಸ್ ಬಂದಿದ್ದೆ ಅದರಿಂದ ನಾನು ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಮತ್ತು ಈ ರೀತಿ ಪ್ರಕರಣ ಮತ್ತೊಮ್ಮೆ ಅಂತ ನಾ ಎಲ್ಲರಿಗೂ ಜನತೆಗೆ ಮತ್ತು ಎಜುಕೇಷನ್ ಸೊಸೈಟಿಗೆ ಸರ್ಕಾರಕ್ಕೆ ನಾನು ವಿನಂತಿ ಮಾಡಿ ಮತ್ತೆ ಇಂಥವು ಏನಾದರೂ ಕೂಡ ನಾನು ನೇರವಾಗಿ ಇನ್ವಾಲ್ವ್ಮೆಂಟಾಗಿ ನಾನು ಹೋರಾಟ ಮಾಡ್ತೇನೆ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಹೇಳೋಕೆ ಇಚ್ಛಪಡ್ತೀನಿ